ಟು ಕ್ರೈಮ್ ರಿಪೋರ್ಟರ್ ನಿಮ್ಮ ನಡುವೆನೆ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಪುಟ್ಟ ಕಂದ ಪಾತಕದ ಸುಳಿವು ಕೊಡಬಹುದು ಅಂತ ಯಾರು ಊಹಿಸಿರಲಿಲ್ಲ. ಸ್ವತಃ ಹಂತಕರಿಗೆ ಆ ಮಗು ಮತ್ತೆ ಮನೆಗೆ ಬರುತ್ತೆ, ಅಷ್ಟು ಮಟ್ಟಿಗೆ ಮಾತಾಡುತ್ತೆ ಅಂತ ಅನ್ಸಿರ್ಲಿಲ್ಲ. ಹಂಗಾಗಿ ಹುಡುಗ ಬಚಾವಾಗಿದ್ದ. ಸಾಕು ತಾಯಿಯ ಸಾವಿನ ಸತ್ಯವನ್ನ ಹೊರಹಾಕಿದ ಪುಟ್ಟ ಕಂದನ ಕಣ್ಣಲ್ಲಿರೋದು ಮುಗ್ಧತೆಯ ಹೊಳಪು. ಈ ಮಂಜುನಾಥ ಅವತ್ತು ಮಧ್ಯಾಹ್ನದ ಹೊತ್ತಲ್ಲೇ ಮೈಸೂರಿನ ಕಲಾಮಂದಿರ ಸಮೀಪದಲ್ಲಿರೋ PWD ಅಪಾರ್ಟ್ಮೆಂಟ್ನಲ್ಲಿರೋ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಘು ಅವರ ಮನೆಗೆ ಹೋಗಿದ್ದ. ಅವನು ಹೋದ ಟೈಮಲ್ಲಿ ರಘು ಮನೆಯಲ್ಲಿರಲಿಲ್ಲ. ಅವರ ಪತ್ನಿ ಲತಾ ಮತ್ತು ಅವರ ಮಗು ಇಬ್ಬರೇ ಇದ್ರು. ಲತಾ ಇವನನ್ನ ಮನೆಯೊಳಗೆ ಕರೆದೊಯ್ದಿದ್ದನ್ನ ಅಕ್ಕಪಕ್ಕದ ಜನ ನೋಡಿದ್ರು. ಸಿಟಿಗೆ ಹೋಗ್ಬೇಕು, ಮಾವ ಬಂದಿದೆ, ಬಾ ಹೋಗೋಣ ಅಂತ. ಆಮೇಲೆ ಅವ್ರ ಜೊತೆ ಮಗುನ್ ಕರ್ಕೊಂಡ್ಬಂದು ಹೋದ್ರು ಅವರು ಒಳಗಡೆ. ಯಾರಂತ ಅವ್ರು ಗೊತ್ತಿಲ್ಲಪ್ಪ, ಮಾವ ಬಂದಿದ್ದಾರೆ, ಬಾ ಸಿಟಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಬ್ಯಾಂಕ್ಗೆ ಹೋಗ್ಬೇಕಾಗಿತ್ತು, ನಾನು ಹೊರಟೋದೆ. ನೋಡಿದ್ವಿ, ಎರಡು ಸುಮಾರು ಸಲ ಬಂದಿದ್ದಾರೆ ಅವ್ರ ಮನೆಗೆ. ಅವ್ರು ಅವಾಗವಾಗ ಬರ್ತಾ ಇದ್ರು. ಅವ್ರು ಯಾರೋ ಮಂಜುನಾಥ್ ಅಂತಲ್ವಾ, ಮಂಜು ಅಂತ ಕರಿತಾ ಇದ್ರು ಅವರು. ಇವತ್ತಿನವರು ಮಂಜಾ ಅಂತಿದ್ರಾದ್ರೂ ಅವತ್ತಿಗೆ ಮನೆಗೆ ಬಂದ ಹುಡುಗ ಯಾರು ಅನ್ನೋದು ಇವರಿಗೆ ಸ್ಪಷ್ಟವಿರಲಿಲ್ಲ. ಬಂದಿದ್ದನ್ನ ನೋಡಿದ್ರು, ಸಿಟಿಗೆ ಹೋಗೋಣ ಅಂತ ಹೇಳಿದ್ದನ್ನೂ ಕೇಳಿದ್ರು. ಅಷ್ಟಾದ ಮೇಲೆ ಈ ಹೆಣ್ಣು ಮಗಳು ಕೆಲಸದ ಮೇಲೆ ಹೊರಟೋದ್ರು. ನಂತರ ಈ ಮಂಜನ ಜೊತೆಗೆ ಲತಾ ತನ್ನ ಮಗುವನ್ನ ಕರ್ಕೊಂಡು ಹೋಗಿದ್ದನ್ನ ಕಂಡದ್ದು ಈ ವೃದ್ಧ ಜೀವ. ಮಗುನ ಕರೆದ್ರು ಸಿಟಿಗೆ ಹೋಗ್ಬೇಕು ಅಂತ. ಅಯ್ಯಪ್ಪ ಅಲ್ಲಿ ನಿಂತಿದ್ರು ಆ ಕಡೆ. ಯಾರೋ ಮಂಜುನಾಥ ಗಿಂಜುನಾಥ ನಂಗೆ ಅವ್ರ ಹೆಸರು. ನಾನು ಈಗ ಬಂದಿರೋ ನನ್ನ ಮಗಳ ಮನೆಗೆ. ನಾನು ನೋಡಿದೆ, ಈ ಮಗು ಇಲ್ಲಿ ನಮ್ಮ ಮನೆಗೆ ಬಂದು ಆಟ ಆಡ್ತಿತ್ತು. ಅದರಿಂದ ಮೇಲ್ಗಡೆ ಹೊರಟೋಗಿತ್ತು. ಅಲ್ಲಿಂದ ಹೋಗಿ ಕರ್ಕೊಂಬಂದ್ರು ಅವರು, ಅಯ್ಯಮ್ಮ ಲತಾ ಅವರು ಕರ್ಕೊಂಬಂದು. ಆಮೇಲೆ ಇಲ್ಲಿಂದ ಹೋದ್ರು ಮಗುನ ಕರ್ಕೊಂಡು ಅಲ್ಲಿ ತನಕ. ಅಲ್ಲಿ ಹೋದ್ಮೇಲೆ ಅಯ್ಯಪ್ಪ ಯಾರೋ ಮಗು ಎತ್ಕೊಂಡು ಹೋದ್ರಂತೆ. ಅಷ್ಟು ನನಗೆ ಗೊತ್ತಪ್ಪ. ಇಲ್ಲಿ ನಾನು ಮಗು ಎತ್ಕೊಂಡು ಹೋಗಿದ್ ನೋಡ್ಲಿಲ್ಲ. ಅಲ್ಲಿ ಅವ್ರು ಅಂದ್ರು, ಆ ಕಡೆ ಅವ್ರ ಮನೆಯವರು ಮಗು ಎತ್ಕೊಂಡು ಅಯ್ಯಪ್ಪ ಹೋದ್ರು, ಅಯ್ಯಮ್ಮ ಆಟೋ ಮಾಡ್ಕೊಂಡು ಹೋಗೋಣ ಅಂತಂದ್ರು, ಅವ್ರು ನಡ್ಕೊಂಡು ಹೋದ್ರು ಅಂತ. ಅವತ್ತು ಲತಾ ಹಂತಕನ ಜೊತೆ ಹೊರಟಿದ್ದಾಳೆ. ಇವಳು ಮತ್ತೆ ಮನೆಗೆ ಬರೋ ಚಾನ್ಸ್ ಇಲ್ಲ ಅಂತ ಯಾರಿಗೆ ತಾನೇ ಅನ್ಸುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬಂದ ಗಂಡನಿಗೂ ಹೆಂಡತಿ ಮನೆಯಲ್ಲಿಲ್ಲ ಅಂದಾಗ ಗಾಬರಿಯಾಗಿರಲಿಲ್ಲ. ಇಲ್ಲೇ ಎಲ್ಲೋ ಸ್ನೇಹಿತರ ಮನೆಗೆ ಹೋಗಿರ್ತಾಳೆ ಅಂತ ರಘು ಅಂದ್ಕೊಂಡಿದ್ರು. ಮೊನ್ನೆ ದಿನ ನಾನು ಸಹಾಯಕ ಸರ್ಕಾರಿ ಅಭಿಯೋಜಕನ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ದಿನ ನಾನು 1:45 ಅಂತ ಸುಮಾರು 15 ನಿಮಿಷಗಳ ಕಾಲ ಬೇಗ ನಾನು ನಮ್ಮ ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ನನ್ನ ಮಡದಿ ಇರಲಿಲ್ಲ. ನಾನು ನನ್ನ ಮಡದಿ ಹತ್ರ 2 ಮೊಬೈಲ್ ಇತ್ತು, ಒಂದು BSNL ನೋಕಿಯಾ ಮೊಬೈಲು ಮತ್ತು ಇನ್ನೊಂದು ರಿಲಯನ್ಸು. ನಾನು ನೋಕಿಯಾ ಮೊಬೈಲ್ಗೆ ದೂರವಾಣಿ ಕರೆ ಮಾಡಿದಾಗ ನಾಟ್ ರೀಚಬಲ್ ಅಂತ ಬರ್ತಾಯಿತ್ತು. ಆಮೇಲೆ ರಿಲಯನ್ಸ್ ಮೊಬೈಲ್ಗೆ ನಾನು ಕರೆ ಮಾಡಿದಾಗ ಅದು ರಿಂಗ್ ಆಯಿತು, ಆದರೆ ಎತ್ತಲಿಲ್ಲ. ಅಷ್ಟಾದರೂ ರಘು ಅವರಿಗೆ ಗಾಬರಿ ಆಗಿರಲಿಲ್ಲ, ಯಾವ ಅನುಮಾನನೂ ಬಂದಿರಲಿಲ್ಲ. ಯಾಕಂದರೆ ಮಧ್ಯಾಹ್ನದ ಊಟ ರೆಡಿ ಮಾಡಿ ಅವರಿಗೆ ತಟ್ಟೆ ಇಟ್ಟು ಹೋಗಿದ್ಲು ಲತಾ. ಹಂಗಾಗಿ ಸಡನ್ ಆಗಿ ಯಾವುದೋ ಕೆಲಸ ಬಂದಿದೆ, ಅದಕ್ಕೆ ಎಲ್ಲ ಇಟ್ಟು ಹೋಗಿದ್ದಾಳೆ ಅಂತ ಅವರಂದ್ಕೊಂಡ್ರು. ಇನ್ನು ಹಾಗೆ ಹೊರಟ್ರು ಗಂಡನಿಗೊಂದು ಮಾತೂ ಹೇಳದೆ ಹೋಗಿರ್ತಾಳಾ ಅಂತ ನಿಮಗನ್ನಿಸಿರಬಹುದು. ಆದರೆ ರಘು ಕೆಲಸ ಕೋರ್ಟಿನಲ್ಲಾಗಿದ್ದರಿಂದ ಅವರ ಫೋನ್ ಸ್ವಿಚ್ ಆನ್ ಇದ್ದೇ ಬಿಡುತ್ತೆ ಅನ್ನೋದಕ್ಕಾಗಲ್ಲ. ಹಂಗಾಗಿ ಲತಾ ಎಲ್ಗೋದ್ಲು ಅನ್ನೋದು ಅವರ ಗಮನದಲ್ಲಿರಲಿಲ್ಲ. ಈ ರೀತಿ ಆಗೋದು ಇವರಿಗೆ ಹೊಸದಾಗಿರಲಿಲ್ಲವಾದ್ರಿಂದ ರಘು ಊಟ ಮಾಡಿ ವಾಪಸ್ ಕೆಲಸಕ್ಕೆ ತೆರಳಿದ್ದಾರೆ. ನಂತರ ಅವರು ಡ್ಯೂಟಿ ಮುಗಿಸಿ ವಾಪಸ್ ಬಂದರು, ಹೆಂಡತಿ ಮನೆಗೆ ಬರದಿದ್ದಾಗ ಗಾಬರಿಯಾಗಿದೆ. ಸಂಜೆ 5:00-5:30 ಬಂದೆ. ಆ ದಿನ ನನ್ನ ಮಡದಿ ಎಲ್ಲ ಬಟ್ಟೆಗಳನ್ನ ಒಣಗಕ್ಕೆ ಹಾಕಿದ್ಲು, ತುಂಬಾ ಬಟ್ಟೆಗಳಿತ್ತು. ಅದು ಆರಿತ್ತು, ಆದರೂ ಮಳೆ ಬರುವ ವಾತಾವರಣ ಇತ್ತು. ಈ ಬಟ್ಟೆನ ಯಾಕೆ ತೆಗೆದಿಲ್ಲ ಅಂತ ಏನೋ ಒಂದು ಕಾತುರತೆ ಕಂಡು ಬಂತು. ಕೂಡಲೇ ನಾನು ಎಲ್ಲರಿಗೂ ನಮ್ಮ ಆ ಬಿಲ್ಡಿಂಗಲ್ಲಿರುವಂಥ ಎಲ್ಲ ಸಾರ್ವಜನಿಕರನ್ನ ಬಿಲ್ಡಿಂಗ್ನ ವಾಸದಲ್ಲಿರುವಂಥ ಎಲ್ಲರನ್ನು ಸಂಪರ್ಕ ಮಾಡಿದೆ. ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಲತಾ ಮತ್ತು ಮಗು ಯಾವುದೋ ಹುಡುಗನ ಜೊತೆ ಮಧ್ಯಾಹ್ನನೇ ಮನೆ ಬಿಟ್ಟಿರೋದು ಗೊತ್ತಾಗಿದೆ. ಯಾರ ಜೊತೆ ಹೋದ್ರು, ಯಾಕೆ ಹೋದ್ರು, ಎಲ್ಲಿದ್ದಾರೆ ಯಾವುದೂ ಗೊತ್ತಾಗಲಿಲ್ಲ.
ಮೊಬೈಲ್ ತಾಕ್ತಾ ಇರಲಿಲ್ಲ. ಹಾಗಾಗಿ ರಘು ತಡ ಮಾಡದೆ ಹತ್ತಿರದ ದೇವರಾಜು ಪೊಲೀಸ್ ಠಾಣೆಗೆ ಹೀಗೆ ಮಿಸ್ಸಿಂಗ್ ಕೇಸ್ ಕೊಟ್ಟರು. ಕೆಲವರು ಮಾಹಿತಿ ಕೊಟ್ಟರು, ಮಧ್ಯಾಹ್ನ ಯಾವುದೋ ಒಂದು ಹುಡುಗನ ಹುಡುಗ ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ಆಮೇಲೆ ನನಗೆ ಏನೋ ಡೌಟ್ ಬಂತು, ಎಲ್ಲರನ್ನ ಸಂಪರ್ಕ ಮಾಡಿದೆ, ಕೆಲವೆಲ್ಲ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಆಮೇಲೆ ಪೊಲೀಸರಿಗೆ ನಾನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ರೋ ಇಲ್ವೋ, ಆಗಲೇ ಈ ಕೇಸಿಗೆ ಸಂಬಂಧಿಸಿದ ಹಾಗೆ ಬಹುಮುಖ್ಯ ಸಾಕ್ಷಿ ರಸ್ತೆ ಬದಿಯಲ್ಲಿ ಅತ್ಕೊಂಡು ನಿಂತಿತ್ತು. ಅದು ರಘು ಲತಾ ದಂಪತಿಯ ಪುಟ್ಟ ಕಂದ, ಹೆಸರು ಆದಿತ್ಯ. ಅವತ್ತು ಕಂಗಾಲಾಗಿ ನಿಂತಿದ್ದ ಕಂದನನ್ನ ಯಾರೋ ಪುಣ್ಯಾತ್ಮರು ಕರ್ಕೊಂಡು ಹೋಗಿದ್ರು. ಆ ನಂತರನೇ ಕಂದನ ಕಣ್ಣಲ್ಲಿದ್ದ ಕಥೆ ಕಾಕಿಗಳ ತನಕ ಬಂದು ತಲುಪಿತು. ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪತ್ನಿ ಕಣ್ಮರೆಯಾಗಿ ಸುಮಾರು 15 ಗಂಟೆಗಳು ಕಳೆದಿರಬೇಕು. ಅಷ್ಟೊತ್ತಿಗೆಲ್ಲ ಪೊಲೀಸರು ಅನುಮಾನಾಸ್ಪದ ಸ್ಥಳಗಳನ್ನೆಲ್ಲ ಜಾಲಾಡಿದ್ರು. ಆದ್ರೆ ಮಗು ಬಂದು ಮಾತಾಡೋವರೆಗೂ ಆರೋಪಿಗಳ ಸುಳಿವು ಸಿಕ್ಕಿರಲಿಲ್ಲ. ಅಲ್ಲಿ ರಘು ಯಾವ ರೀತಿಯಲ್ಲೂ ಅನುಮಾನ ಪಡೆದ ವ್ಯಕ್ತಿ ಪಾತಕ ಎಸಗಿದ್ದ. ನಂತರ ಪೊಲೀಸರು ಆರೋಪಿಯನ್ನ ಹಿಡ್ಕೊಂಡ್ ಬಂದಿದ್ದು ಹೇಗೆ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.